ಹಲೋ ಸ್ನೇಹಿತರೆ, ಸಂಕೇತಿ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಸಾಂಪ್ರದಾಯಿಕ ಶೈಲಿಯ ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡೋಣ. ಇದನ್ನು ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು: ಹುರಿದಂತಹ ಅಕ್ಕಿ ತರಿ 1 ಪಾವು, ತೆಂಗಿನ ತುರಿ 1/2 ಹೋಳು, 1/2 ಹೋಳು ತೆಂಗಿನ ತುರಿ, ಉದ್ದಿನ ಬೇಳೆ 1 ಟೀ ಚಮಚ, ಸಾಸಿವೆ 1/2 ಟೀ ಚಮಚ, ಕಡಲೆಬೇಳೆ 1 ಟೀ ಚಮಚ, ಎಣ್ಣೆ 4 ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಹಸಿಮೆಣಸಿನಕಾಯಿ 2, ಒಣಮೆಣಸಿನಕಾಯಿ 4, ಕರಿಬೇವಿನ ಸೊಪ್ಪು. ಮೊದಲು ಕುಕ್ಕರ್ಗೆ ಎಣ್ಣೆನ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಒಗ್ಗರಣೆ ಮಾಡಿಕೊಂಡು ಹುರಿದಂತಹ ಅಕ್ಕಿ ತರಿನ ಹಾಕಿ ನಂತರ ಕುದಿಸಿದ ನೀರನ್ನು ಹಾಕ್ಕೊಂಡು ತೆಂಗಿನ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ವಿಷಲ್ ಕುಕ್ಕರ್ ಕೂಗಿಸಿದ್ರೆ ಇನ್ಸ್ಟೆಂಟಾಗಿ ಸಾಂಪ್ರದಾಯಿಕ ಶೈಲಿಯ ಅಕ್ಕಿ ತರಿಯ ಉಪ್ಪಿಟ್ಟು ಸಿದ್ಧವಾಗುತ್ತೆ. ಖಾರ ಇನ್ನೂ ಬೇಕಾದವರು ಖಾರ ಜಾಸ್ತಿ ಹಾಕೋಬೋದು. ರುಚಿಕರವಾದಂತಹ ಸಾಂಪ್ರದಾಯಿಕ ಶೈಲಿಯ ಅಕ್ಕಿ ತರಿ ಉಪ್ಪಿಟ್ಟು ಮಾವಿನಕಾಯಿ ಮಿಡಿಯೊಂದಿಗೆ ಸವಿಯಲು ಸಿದ್ಧವಾಗಿದೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.